34 ವರ್ಷದ ಹಿಂದೆ ಇದೇ ಹಾಲ್ನಲ್ಲಿ ಪೀಟರ್ ಬುಕ್ಸ್ ಮಹಾಭಾರತವನ್ನು ಅವರು ಮಾಡಿದ ಮಹಾಭಾರತವನ್ನು ನಾನು ಸಿನಿಮಾಗೆ ನೋಡಿದ್ದೀನಿ. ಅದು ಸುಮಾರು 7 ಗಂಟೆಯೋ 8 ಗಂಟೆಯೋ ಆಗಿತ್ತು, ನಡೀತು. ಅದು ಬಹಳ ಅಟ್ರ್ಯಾಕ್ಟಿವ್ ಆಗಿತ್ತು. ಇದಾದ ಮರುದಿನ ಎಲ್ಲೋ ಈಗಿನ ಏರ್ಪೋರ್ಟ್ ದಾರಿ ಒಳಗೆ ಒಂದು ಪ್ರದೇಶದೊಳಗೆ ಅದರ ಬಗ್ಗೆ ಚರ್ಚೆನೂ ಕೂಡ ಇಟ್ಕೊಂಡಿದ್ದರು. ಅದು ಎಷ್ಟಾದ್ರೂ ಬ್ರಿಟಿಷ್ ಪರ್ಸನ್ನು ಯುರೋಪಿಯನ್ನು ಅವ್ರು ಮಾಡಿದ್ದಕ್ಕೆ ದೊಡ್ಡ ಪಬ್ಲಿಸಿಟಿ ಸಿಕ್ಕೇ ಸಿಕ್ಕುತ್ತೆ. ಅದು ಅದಕ್ಕೆ ಪಬ್ಲಿಸಿಟಿಯೂ ಸಿಕ್ತು, ಆಮೇಲೆ ಬೇಕಾದಷ್ಟು ಹಣನೂ ಸಂಪಾದನೆ ಮಾಡಿದ್ರು. ಆಮೇಲೆ ಅಲ್ಲಿ ಜನಗಳು ಎಲ್ಲ ಯುರೋಪಿಯನ್ಸು ಆಹಾ ಇದು ನಿಜವಾದ ಮಹಾಭಾರತ ಅಂತ ಅನ್ನೋ ಕ್ರೆಡಿಟನ್ನು ಅವರಿಗೆ ಕೊಟ್ಟುಬಿಟ್ರು. ಆದರೆ ನನಗೆ ಅದು ಏನು ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ಅವ್ರು ಮಾಡಿದ್ದು ಅವೆಲ್ಲನೂ ಬಹಳ ಅಟ್ರ್ಯಾಕ್ಟಿವ್ ಆಗಂತೂ ಇತ್ತು. ಈಗ ಈ ಪರ್ವ ನಾಟಕ ಇವರು ನಮ್ಮ ಪ್ರಕಾಶ ಮಾಡಿದ್ರು. ಅವರೇ ಅದರ ಸ್ಕ್ರಿಪ್ಟನ್ನು ಬರೆದ್ರು, ಡೈರೆಕ್ಷನ್ನು ಮಾಡಿದ್ರು. ಅದಕ್ಕೆ ಒಳ್ಳೆ ಸಪೋರ್ಟನ್ನು ಈ ಕಾರ್ಯಪ್ಪ ಅಂತ ಅನ್ನೋರು ಅವರು ಕೂಡ ಮಾಡಿದ್ರು. ಚೆನ್ನಾಗಿ ನಡೀತು. ಅದನ್ನು ಮಾಡಿದಾಗ ಒಂದು ಅನುಕೂಲ ಏನಿತ್ತು ಅಂತ ಅಂದರೆ, ಇಲ್ಲಿ ಬೇರೆ ಸರ್ಕಾರ ಇತ್ತು, ಅವರು ಎಲ್ಲ ಇದನ್ನು ಕೊಟ್ಟರು, ಫ್ರೀಯಾಗಿ ಹಾಲು ಇದು ಇದನ್ನು ಕೊಟ್ಟರು. ಆ ನಟ ನಟಿಯರು ಕೂಡ ಅಲ್ಲೇ ಇದ್ದವರು, ಅವ್ರಿಗೇನು ಖರ್ಚು ಮಾಡಬೇಕಾಗಿರಲಿಲ್ಲ ಇವರು. ನಾನು ಆ ಸ್ಕ್ರಿಪ್ಟನ್ನು ಕೂಡ ನಾನು ನೋಡಿದ್ದೆ. ಈ ನಾಟಕ ಈ ಕಾದಂಬರಿಗೆ ಬಹಳ ಫೇತ್ಫುಲ್ ಆಗಿ ಅದನ್ನು ಮಾಡಿದರು. ಕಾದಂಬರಿಯಲ್ಲಿ ಇದ್ದಂಥ ನಾಟಕೀಯ ಶಕ್ತಿ, ನಾಟಕೀಯ ಗುಣಗಳು ಏನಿತ್ತು ಅದನ್ನೆಲ್ಲನೂ ಇವರು ಉಪಯೋಗಿಸ್ಕೊಂಡು, ಜೊತೆಗೆ ಇವರು ಅದಕ್ಕೆ ಏನು ಮಾಡಬೇಕೋ ಇವರ ಒಂದು ಶಕ್ತಿ ಇತ್ತಲ್ಲ, ಕಲ್ಪನಾ ಶಕ್ತಿ ಇತ್ತಲ್ಲ, ಅದನ್ನು ಕೆಲ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇದು ಇಂಗ್ಲೀಷ್ನಲ್ಲೂ ಮಾಡೋಣ ಅಂತ ಇದಿಟ್ಟು ಇವಾಗ ಇಂಗ್ಲೀಷ್ನಲ್ಲೂ ಮಾಡಿದ್ದಾರೆ. ಜೊತೆಗೆ ಇದನ್ನು ಸಿನಿಮಾನೂ ಮಾಡಬೇಕು ಅಂತ ಅನ್ನೋದು ಬಂದಿದೆ. ಸಿನಿಮಾದಲ್ಲಿ ಮಾಡೋದಕ್ಕೆ ಇವರು ಇದನ್ನು ಇವ್ರಿಗೆ ಸಾಕಷ್ಟು ಅನುಭವ ಕೂಡ ಇದೆ. ಇವರು ಮಾಡಿರೋ ಇದೆಲ್ಲ ಸಕ್ಸಸ್ಫುಲ್ಲು ಆಗಿದೆ. ಜೊತೆಗೆ ಇದನ್ನು ಪ್ರಕಾಶ್ ಇದನ್ನು ಡೈರೆಕ್ಟು ಕೂಡ ಮಾಡ್ತಾರೆ. ಇವೆಲ್ಲನೂ ಸೇರಿಕೊಂಡ್ರೆ ಇದು ಒಳ್ಳೆ ಫಿಲಮ್ ಆಗ್ತದೆ ಅಂತ ನನಗನ್ಸುತ್ತೆ. ಇದು ಬರೀ ಇಲ್ಲೇ ಇದನ್ನು ಭಾರತಕ್ಕೆ ಇದನ್ನು ಮಾಡಬೇಕು ಫಿಲಮು ಅಂತ ಅಲ್ಲ. ಇದರೊಳಗೆ ಇವ್ರ ಪ್ಲ್ಯಾನ್ ಇರೋದು ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಮಾಡಬೇಕು ಅಂತವ. ಅದು ಇಂಗ್ಲೀಷ್ನಲ್ಲೂ ಮಾಡಬೇಕು ಮತ್ತು ತೋರಿಸ್ಬೇಕು ಇದರೊಳಗೆಲ್ಲ ನಮಗೆ ಇದನ್ನು ನಿಜವಾದ ಮಹಾಭಾರತ ಏನು ಅಂತ ಅನ್ನೋದು ಅದು ಇಡೀ ಪ್ರಪಂಚಕ್ಕೆ ಅದನ್ನು ತೋರಿಸ್ಬೋದು. ಇದು ಪುಸ್ತಕ ರೂಪದೊಳಗೆ ಎಷ್ಟೋ ಆಗಿದೆ, ಇಂಗ್ಲೀಷ್ನೊಳಗೂ ಆಗಿದೆ, ಚೈನೀಸ್ನೊಳಗೂ ಆಗಿದೆ, ಆಮೇಲೆ ಇದರೊಳಗೆ ರಷ್ಯನ್ ಭಾಷೆಗೂ ಕೂಡ ಆಗಿದೆ. ಆದರೆ ಫಿಲಮ್ನಲ್ಲೂ ಕೂಡ ಆ ರೀತಿ ಇದು ಆಗಬೇಕು, ಇದು ಆಗುತ್ತೆ ಅಂತ ನನಗೂ ಕೂಡ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ನಾನು ಇದಕ್ಕೆ ನನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ ಮತ್ತು ನನ್ನ ಹಾರೈಕೆ ಇದೆ. ಇದು ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.